ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಸೊ ಇನ್ಫಾರ್ಮೇಶನ್ ಬುಲೆಟಿನ್ ಬಂದಿದೆ. ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಬುಲೆಟಿನ್ ಅಪ್ಪ ಅಂದ್ರೆ, ಸೊ ನೋಡ್ರಿ, ಸೆಂಟ್ರಲ್ ಟಿಇಟಿ 2023 ಬಗ್ಗೆ ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ ಬುಲೆಟಿನ್ ಬಂದಿದೆ. ಅಂದ್ರೆ ನೋಡ್ರಿ, ಈಗ ರಾಜ್ಯ ಸರ್ಕಾರ ಯಾವ ತರನಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸುತ್ತಲ್ಲ, ಅದೇ ತರನಾಗಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರನು ಕೂಡ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯುತ್ತೆ. ಅದ್ರ ಬಗ್ಗೆ ಅಧಿಸೂಚನೆ ಇಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 27/4/2023 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಂಡ್ ಆಗೋದು ನೋಡ್ರಿ 26/5/2023 ಎಂಡ್ ಆಗುತ್ತೆ. ಅದೇ ತರನಾಗಿ ಕೊನೆ ದಿನಾಂಕ ಇರೋದು 26/5/2023. ಜೊತೆಗೆ ನೋಡ್ರಿ, ಫೀ ಕಟ್ಟಕ್ಕೂ ಕೂಡ ಕೊನೆ ದಿನಾಂಕ ಇರೋದು 26/5/2023. ಆಮೇಲೆ ನೋಡ್ರಿ, ಎಕ್ಸಾಮಿನೇಷನ್ ಯಾವಾಗಿರ್ತಾವಪ್ಪ ಅಂದ್ರೆ ಜುಲೈ 2023 ಆಗಸ್ಟ್ 2023 ಇರುತ್ತೆ. ಅದು ಏನಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಏನಪ್ಪ ಅಂದ್ರೆ ಆಫ್ಲೈನ್ ಪೇಪರ್ ಎಲ್ಲ ಬದಲಾಗಿ ಏನಪ್ಪ ಅಂದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅಂದ್ರೆ ಕಂಪ್ಯೂಟರ್ ಅಲ್ಲಿ ನೀವೇನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಬರಿಬೇಕಾಗುತ್ತೆ. ಸೊ ನೋಡ್ರಿ, ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಡೆಲ್ಲಿ, ಇವ್ರು ಕಂಡಕ್ಟ್ ಅನ್ನ ಮಾಡ್ತಾರೆ. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಯೂನಿಟ್ ಇನ್ಸ್ಟಿಟ್ಯೂಷನಲ್ ಏರಿಯಾ 1P ಎಕ್ಸ್ಟೆನ್ಷನ್ ಪ್ರತಾಪ್ ಗಂಜ್ ಡೆಲ್ಲಿ, ಇವ್ರು ಏನ ಮಾಡ್ತಾರೆ ಅಂದ್ರೆ ನಿಮಗೆ ಕಂಡಕ್ಟ್ ಅನ್ನ ಮಾಡ್ತಾರೆ. ಹಾಗಾದ್ರೆ ನೋಡ್ರಿ, ಏನೇನ್ ಎಲಿಜಿಬಿಲಿಟಿ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಈ ಇನ್ಫಾರ್ಮೇಶನ್ ಬುಲೆಟಿನ್ ಇಲ್ಲಿ ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ಸಿಟಿಇಟಿ ಜುಲೈ 2023 ಆನ್ಲೈನ್ ಥ್ರೂ ದ ಸಿಟಿಇಟಿ ವೆಬ್ಸೈಟ್. ಅಂದ್ರೆ ನೀವು ಅಪ್ಲಿಕೇಶನ್ ಏನಪ್ಪ ಅಂದ್ರೆ ಆನ್ಲೈನ್ ಹಾಕಬೇಕಾಗುತ್ತೆ. ಅದು ಕೂಡ ಏನಪ್ಪ ಅಂದ್ರೆ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ https://cett.nic.in. ಅದು ಕೂಡ 27/4/2023 ರಿಂದ 26/5/2023 ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕಾಗುತ್ತೆ. ಸೊ ನೋಡ್ರಿ, ಅಪ್ಲಿಕೇಶನ್ ಹಾಕೋದು ಸ್ಟೆಪ್ಸ್ ಅನ್ನು ಕೂಡ ಕೊಟ್ಟಿದ್ರೆ, ಫಸ್ಟ್ ಆಫ್ ಆಲ್ ನೀವು ಸಿಇಟಿ ಗೆ ಲಾಗಿನ್ ಅನ್ನ ಮಾಡಬೇಕಾಗುತ್ತೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಹೋಗಿ. ಅದಾದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದನ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ನೋಡ್ರಿ, ಏನೇನು ರಿಜಿಸ್ಟ್ರೇಷನ್ ನಂಬರ್ ಇದೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಏನ್ ಕೇಳಿದ್ರಲ್ಲ ಅದನ್ನ ಕೇಳಿ ಕೊಟ್ಟಮೇಲೆ ಆಮೇಲೆ ನೀವು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ತುಂಬಿ ನಿಮ್ಮ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಸೊ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ, ಅದನ್ನು ಸಹ ಏನಪ್ಪ ಅಂದ್ರೆ ಒಂದ್ಸರಿ ನೋಡ್ಕೋರಿ. ಆಮೇಲೆ ನೋಡ್ರಿ, ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ಜನರಲ್ ಮತ್ತೆ ಒಬಿಸಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಇದು ಯಾವ್ದಕ್ಕಪ್ಪ ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಒಂದಕ್ಕೆ ಎಷ್ಟಿರುತ್ತೆ ಅಂದ್ರೆ 1,000 ರೂಪಾಯಿ ಇರುತ್ತೆ, ಯಾರಿಗೆ? ಜನರಲ್ ಮತ್ತೆ ಒಬಿಸಿ ಅಭ್ಯರ್ಥಿಗಳಿಗೆ. ಅದೇ ನೋಡ್ರಿ, ಪೇಪರ್ 1 ಮತ್ತೆ ಪೇಪರ್ 2 ಎರಡು ಕಟ್ತೀನಿ ಅಂದ್ರೆ ನಿಮಗೆ 1,100 ರೂಪಾಯಿ ಇರುತ್ತೆ. ಅಂದ್ರೆ ನೀವು ಪೇಪರ್ 1 ಅಥವಾ ಪೇಪರ್ 2 ಎರಡರಲ್ಲಿ ಒಂದ್ ಕಟ್ಟಿದ್ರೆ ನಿಮಗೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎರಡು ಪೇಪರ್ 1 ಪೇಪರ್ 2 ಎರಡು ಕಟ್ತೀನಿ ಅಂದ್ರೆ ನಿಮಗೆ 1,200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ SC/ST ಮತ್ತೆ ಏನಪ್ಪ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳು ನೋಡ್ರಿ, ಪೇಪರ್ 1 ಅಥವಾ ಪೇಪರ್ 2 ಏನಪ್ಪ ಅಂದ್ರೆ ಎರಡರಲ್ಲಿ ಒಂದ್ ಕಟ್ತೀನಿ ಅಂದ್ರೆ ನಿಮಗೆ 500 ರೂಪಾಯಿ ಇರುತ್ತೆ. ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಕಟ್ತೀನಿ ಅಂದ್ರೆ ನಿಮಗೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿದ್ದಾರೆ. GST ಆಸ್ ಅಪ್ಲಿಕೇಬಲ್ ವಿಲ್ ಬಿ ಚಾರ್ಜ್ ಎಕ್ಸ್ಟ್ರಾ ಬೈ ದ ಬ್ಯಾಂಕ್. ಇದ್ರ ಜೊತೆಗೆ ಜೊತೆಗೆ ನೋಡ್ರಿ, ಬ್ಯಾಂಕ್ ಅವರು GST ಚಾರ್ಜ್ ಮಾಡಿದ್ರು ಅದನ್ನು ಕೂಡ ನೀವು ತುಂಬಬೇಕಾಗತ್ತೆ. ಆಮೇಲೆ ನೋಡ್ರಿ, ಈ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ನೀವು ಆನ್ಲೈನ್ ಅಲ್ಲೇ ತುಂಬಬೇಕಾಗತ್ತೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ತುಂಬಬಹುದಾಗಿದೆ. ಆಮೇಲೆ ನೋಡ್ರಿ, ಡೇಟ್ಸ್ ಆಫ್ ಡೌನ್ಲೋಡಿಂಗ್ ಅಡ್ಮಿಟ್ ಕಾರ್ಡ್. ಅಡ್ಮಿಟ್ ಕಾರ್ಡ್ ಅನ್ನು ಎಲ್ಲಿ ಬಿಡ್ತಾರಪ್ಪ ಅಂದ್ರೆ https://cett.nic.in ಅಲ್ಲಿ ಏನಪ್ಪ ಅಂದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಬಿಡ್ತಾರೆ. ಸೊ ನೋಡ್ರಿ, ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅವ್ರ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಂಬರ್ ಯಾವ್ದಪ್ಪ ಅಂದ್ರೆ 0111222. ಇದಕ್ಕೆ ನೀವೇನಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದಾಗಿದೆ. ಅದೇ ತರ ನೋಡ್ರಿ, ಮೇಲ್ ಐಡಿ ಬಂದು cett@cett.cbse@nic.in ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದಾಗಿದೆ. ಸೊ ಕಂಟೆಂಟ್ ಅನ್ನ ನೋಡೋದಾದ್ರೆ ನೋಡ್ರಿ, ಏನೇನ್ ಪೇಪರ್ ಇರುತ್ತೆ, ಅಪ್ಲಿಕೇಬಿಲಿಟಿ ಏನು, ಎಲ್ಲಾನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಶಾರ್ಟ್ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ನೋಡ್ರಿ, ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂದ್ರೆ ಶೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ. Shift 1 ಏನಿರುತ್ತಪ್ಪ ಅಂದ್ರೆ ಬೆಳಗ್ಗೆ 9:30 ಇಂದ ಮಧ್ಯಾಹ್ನ 12 ಗಂಟೆವರೆಗೆ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದ್ಮೇಲೆ ನೋಡ್ರಿ, Shift 2 ಬಂದು ಮಧ್ಯಾಹ್ನ 2:30 ಇಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಇದು ಕೂಡ ಏನಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಎರಡಕ್ಕೂ ಕೂಡ ಏನಪ್ಪ ಅಂದ್ರೆ ನಿಮಗೆ 2.5 ಗಂಟೆ ಟೈಮ್ ಇರುತ್ತೆ. ಅಂದ್ರೆ Shift 1 Shift 2 ಕೂಡ ಏನಪ್ಪ ಅಂದ್ರೆ 2.5 ಗಂಟೆ ಟೈಮ್ ಅನ್ನ ನಿಮಗೆ ಕೊಟ್ಟಿರ್ತಾರೆ. ಆಮೇಲೆ ಮೋಡ್ ಆಫ್ ಅಪ್ಲಿಕೇಶನ್ಸ್ ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಆನ್ಲೈನ್ ಹಾಕ್ಬೇಕು ಅಂತೇಳಿ. ಎಲಿಜಿಬಿಲಿಟಿನ ಏನ್ ಹೇಳ್ತಿದ್ದಾರೆ ನೋಡ್ರಿ, ದ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ ಅಪಿಯರಿಂಗ್ ಇನ್ ದ ಸಿಟಿಇಟಿ ಆರ್ ನೋಟಿಫೈಡ್ ಬೈ ದ ಎನ್ಸಿಇಟಿ. ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವಿಸಿಟ್ ದ ವೆಬ್ಸೈಟ್ ಆಫ್ ಎನ್ಸಿಇಟಿ, ದಟ್ ಈಸ್ https://nct.go.in ಟು ಅಸರ್ಟೈನ್ ದೇರ್ ಎಲಿಜಿಬಿಲಿಟಿ. ಸೊ ನೋಡ್ರಿ, ಇಲ್ಲಿ ಅರ್ಹತೆ ಏನಿದೆ ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕು ಅನ್ನೋದನ್ನ ಏನಪ್ಪ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಎನ್ಸಿಇಟಿ ದವರು ನೋಟಿಫೈ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ, ಯಾವೆಲ್ಲ ಅಭ್ಯರ್ಥಿಗಳು
ನೀವು ಇಂಟ್ರೆಸ್ಟೆಡ್ ಇದ್ದೀರಲ್ಲ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಎನ್ಸಿಟಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಯಾವ್ದಪ್ಪ ಅಂದ್ರೆ https://nctt.go.in ಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಎಲಿಜಿಬಿಲಿಟಿನ ನೀವು ಚೆಕ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಸ್ಟ್ರಕ್ಚರ್ ಆಫ್ ದ ಸಿಟಿಟಿ ಯಾವ ತರನಾಗಿ ಇರುತ್ತೆ ಅಂದ್ರೆ ಪೇಪರ್ 1 ವಿಲ್ ಬಿ ಫಾರ್ ಎ ಪರ್ಸನ್ ಹೂ ಇಂಟೆಂಡೆಡ್ ಟು ಬಿ ಟೀಚರ್ ಫಾರ್ ಕ್ಲಾಸ್ 1 ಟು ಕ್ಲಾಸ್ 5 ಅಂದ್ರೆ ನೋಡ್ರಿ ಪೇಪರ್ 1 ಯಾರಿಗೆ ಇರುತ್ತಪ್ಪ ಅಂದ್ರೆ ಯಾವೆಲ್ಲ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗ ಬಯಸ್ತಾರಲ್ಲ ಅವರಿಗೆ ಪೇಪರ್ 1 ಇರುತ್ತೆ ಪೇಪರ್ 2 ಯಾರಿಗೆ ಇರುತ್ತಪ್ಪ ಅಂದ್ರೆ ಆರನೇ ಕ್ಲಾಸಿನ ಎಂಟನೇ ಕ್ಲಾಸ್ ಮಕ್ಕಳಿಗೆ ಯಾರು ಶಿಕ್ಷಕರಾಗ ಬಯಸ್ತಾರಲ್ಲ ಅವರಿಗೆ ಪೇಪರ್ 2 ಇರುತ್ತೆ ಆಮೇಲೆ ನೋಡ್ರಿ ಇದೇನಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರುತ್ತೆ ನಿಮಗೆ ನಾಲ್ಕು ಆಲ್ಟರ್ನೇಟಿವ್ ಕೊಟ್ಟಿರ್ತಾರೆ ಆಮೇಲೆ ನೋಡ್ರಿ ಪ್ರತಿಯೊಂದಕ್ಕೂ ಅಪ್ರೋಪ್ರಿಯೇಟ್ ರೈಟ್ಸ್ ಅನ್ನು ನೀವು ಅಪ್ರೋಪ್ರಿಯೇಟ್ ರೈಟ್ ಆನ್ಸರ್ ಅನ್ನು ನೀವು ಮಾರ್ಕ್ ಮಾಡಬೇಕು ಜೊತೆಗೆ ನೋಡ್ರಿ ಪ್ರತಿಯೊಂದು ಕ್ವೆಶ್ಚನ್ ಏನಪ್ಪ ಅಂದ್ರೆ ಒಂದು ಅಂಕಗಳನ್ನು ಕೊಡ್ತಾರೆ ಜೊತೆಗೆ ಯಾವುದೇ ತರನ ಅಂತ ನೆಗೆಟಿವ್ ಮಾರ್ಕ್ ಅನ್ನು ಇಲ್ಲಿ ನಿಮಗೆ ಇಟ್ಟಿಲ್ಲ ಹಾಗಾದ್ರೆ ಏನೇನು ಸಬ್ಜೆಕ್ಟ್ ಇರುತ್ತೆ ಅಂತ ನೋಡೋದಾದ್ರೆ ಪೇಪರ್ 1 ಫಾರ್ ಕ್ಲಾಸ್ 1 ಟು 4 ಪ್ರೈಮರಿ ಸ್ಟೇಜ್ ಡ್ಯೂರೇಷನ್ ಆಫ್ ದ ಎಕ್ಸಾಮಿನೇಷನ್ 2.5 ಅವರ್ ಸ್ಟ್ರಕ್ಚರ್ ಅಂಡ್ ಕಂಟೆಂಟ್ ಆಲ್ ಕಂಪಲ್ಸರಿ ಅಪೆಂಡಿಕ್ಸ್ 1 ಸೊ ನೋಡ್ರಿ ಪೇಪರ್ 1 ಯಾರಿಗಪ್ಪ ಅಂದ್ರೆ 1 ನಿಂದ 4ನೇ 5ನೇ ಕ್ಲಾಸಿನ ಅಭ್ಯರ್ಥಿಗಳಿಗೆ ಪ್ರೈಮರಿ ಸ್ಟೇಜ್ ಗೆ ಇಲ್ಲಿ ನೋಡ್ರಿ ನಿಮಗೆ ಏನಪ್ಪಾ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗಜಿ ಇದರಿಂದ ನಿಮಗೆ 30 ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ 30 ಮಾರ್ಕ್ಸ್ ಗೆ ಲ್ಯಾಂಗ್ವೇಜ್ 1 ಕಂಪಲ್ಸರಿ ಇರುತ್ತೆ 30 ಕ್ವೆಶ್ಚನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ ಲ್ಯಾಂಗ್ವೇಜ್ 2 ಕಂಪಲ್ಸರಿ ಇರುತ್ತೆ 30 ಕ್ವೆಶ್ಚನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ ಮ್ಯಾಥಮೆಟಿಕ್ಸ್ 30 ಕ್ವೆಶ್ಚನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ ಎನ್ವೈರನ್ಮೆಂಟಲ್ ಸ್ಟಡೀಸ್ 30 ಕ್ವೆಶ್ಚನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ ಟೋಟಲ್ ನೋಡ್ರಿ 150 ಕ್ವೆಶ್ಚನ್ಸ್ ಕೇಳ್ತಾರೆ 150 ಮಾರ್ಕ್ಸ್ ಗೆ ಆಮೇಲೆ ಏನಪ್ಪಾ ಅಂದ್ರೆ ನೇಚರ್ ಆಫ್ ದ ಸ್ಟ್ಯಾಂಡರ್ಡ್ ಆಫ್ ಕ್ವೆಶ್ಚನ್ಸ್ ಸೊ ನೋಡ್ರಿ ದ ಟೆಸ್ಟ್ ಐಟಮ್ಸ್ ಆಫ್ ದ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗಜಿ ವಿಲ್ ಫೋಕಸ್ ಆನ್ ದ ಎಜುಕೇಶನ್ ಸೈಕಾಲಜಿ ಅಂಡ್ ಟೀಚಿಂಗ್ ಸೊ ಇದನ್ನೆಲ್ಲ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಆಪ್ಷನ್ ಟು ಲ್ಯಾಂಗ್ವೇಜಸ್ ಇನ್ ವಿಚ್ ಯು ಅಪಿಯರ್ ಟು ಸಿಟಿಇಟಿ ಅಂದ್ರೆ ನೀವು ಯಾವ್ಯಾವ ಆಪ್ಷನ್ ಅಲ್ಲಿ ಅಪಿಯರ್ ಆಗಬೇಕು ಈಗ ನೋಡ್ರಿ ಎರಡು ಲ್ಯಾಂಗ್ವೇಜ್ ಪೇಪರ್ ಏನಿದೆಲ್ಲ ಯಾವ ಲ್ಯಾಂಗ್ವೇಜ್ ಅನ್ನು ನೀವು ಚೂಸ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿರುವಂತಹ ಯಾವ್ದಾದ್ರು ಎರಡು ಭಾಷೆನ ನೀವು ಚೂಸ್ ಮಾಡಬೇಕು ಸೊ ನೋಡ್ರಿ ಇಲ್ಲಿರುವಂತಹ ಎರಡು ಭಾಷೆ ಯಾವ್ದಪ್ಪ ಅಂದ್ರೆ ಇಂಗ್ಲಿಷ್ ಹಿಂದಿ ಆಮೇಲೆ ನೋಡ್ರಿ ಕನ್ನಡನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ನೋಡ್ರಿ ಬೇರೆ ಬೇರೆ ಏನು 22 ಭಾಷೆಗಳಿದೆಯಲ್ಲ ಅದನ್ನು ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಯಾವ ಎರಡು ಪೇಪರ್ ಬೇಕಲ್ಲ ಆ ಪೇಪರ್ ಅನ್ನು ನೀವೇನ್ ಮಾಡ್ಕೋಬಹುದಪ್ಪ ಅಂದ್ರೆ ಇಲ್ಲಿ ಚೂಸ್ ಮಾಡ್ಕೋಬಹುದು ಅದೇ ತರ ನೋಡ್ರಿ ಪೇಪರ್ 2 ಏನಿರುತ್ತಪ್ಪ ಅಂದ್ರೆ ಇದು ಕ್ಲಾಸ್ 6ರಿಂದ 8ನೇ ಕ್ಲಾಸಿನ ಅಭ್ಯರ್ಥಿಗಳಿಗಿರುತ್ತೆ ಸೊ ನೋಡ್ರಿ ಇಲ್ಲಿ ಯಾವ ತರನಾಗಿ ನಿಮಗೆ ಸ್ಟ್ರಕ್ಚರ್ ಇರುತ್ತಪ್ಪ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗಜಿ ಮೇಲೆ ನಿಮಗೆ 30 ಕ್ವೆಶ್ಚನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ ಲ್ಯಾಂಗ್ವೇಜ್ 1 ಮೇಲೆ ನಿಮಗೆ 30 ಕ್ವೆಶ್ಚನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ ಲ್ಯಾಂಗ್ವೇಜ್ 2 ಮೇಲೆ ನಿಮಗೆ 30 ಕ್ವೆಶ್ಚನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಫಾರ್ ಮ್ಯಾಥಮೆಟಿಕಲ್ ಅಂಡ್ ಸೈನ್ಸ್ ಟೀಚರ್ ಅಂದ್ರೆ ನೀವು ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಟೀಚರ್ ಹಾಕಿದ್ರೆ ನಿಮಗೆ 60 ಕ್ವೆಶ್ಚನ್ಸ್ ಕೇಳ್ತಾರೆ 60 ಮಾರ್ಕ್ಸ್ ಗೆ ಅಥವಾ ನೀವು ಸೋಷಿಯಲ್ ಸ್ಟಡೀಸ್ ಅಥವಾ ಸೋಷಿಯಲ್ ಈಗ ನೋಡ್ರಿ ಸಮಾಜ ವಿಜ್ಞಾನದ ಟೀಚರ್ಸ್ ಹಾಕಿದ್ರೆ ನಿಮಗೆ ಅದ್ರ ಮೇಲೆ 60 ಕ್ವೆಶ್ಚನ್ಸ್ ಕೇಳ್ತಾರೆ 60 ಮಾರ್ಕ್ಸ್ ಗೆ ಅಂದ್ರೆ ಫಸ್ಟ್ 3 ಪೇಪರ್ ಕಂಪಲ್ಸರಿ ಇದಾದ್ಮೇಲೆ ನೋಡ್ರಿ ಮ್ಯಾಥಮೆಟಿಕ್ಸ್ ಟೀಚರ್ ಮತ್ತೆ ಸೈನ್ಸ್ ಟೀಚರ್ ಆಗ್ಬೇಕಾದ್ರೆ ಆ ಪೇಪರ್ ಅನ್ನು ನೀವು ಚೂಸ್ ಮಾಡಬೇಕು ಸೋಷಿಯಲ್ ಸ್ಟಡೀಸ್ ಮತ್ತೆ ಸೋಷಿಯಲ್ ಸೈನ್ಸ್ ನೀವು ಅಪ್ಲೈ ಮಾಡ್ತಿದ್ರೆ ಆ ಪೇಪರ್ ಅನ್ನು ನೀವು ಚೂಸ್ ಮಾಡ್ಬೇಕಾಗತ್ತೆ ಟೋಟಲ್ 150 ಕ್ವೆಶ್ಚನ್ಸ್ ಇರುತ್ತೆ 150 ಮಾರ್ಕ್ಸ್ ಗೆ ಇಲ್ಲಿ ಕೂಡ ನೋಡ್ರಿ ಲ್ಯಾಂಗ್ವೇಜ್ ಒಂದು ಎರಡು ಇದೆಯಲ್ಲ ಇಲ್ಲಿ ಕೊಟ್ಟಿರುವಂತಹ ಲ್ಯಾಂಗ್ವೇಜ್ ಇಂದ ನೀವೇನಪ್ಪ ಅಂದ್ರೆ ಎರಡು ಭಾಷೆಗಳನ್ನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಕೊಟ್ಟಿರುವಂತಹ ಲ್ಯಾಂಗ್ವೇಜ್ ನೋಡ್ರಿ ಇಂಗ್ಲಿಷ್ ಹಿಂದಿ ಆಮೇಲೆ ಅಸಾಮೀಸ್ ಬೆಂಗಾಲಿ ಗಾರೋ ಗುಜರಾತಿ ಕನ್ನಡ ಕಾಶಿ ಮಲಯಾಳಂ ಮಣಿಪುರಿ ಮರಾಠಿ ಮಿಜೋ ನೇಪಾಳಿ ಒಡಿಯಾ ಪಂಜಾಬಿ ಸಂಸ್ಕೃತ್ ತಮಿಳ್ ತೆಲುಗು ತಿಬೆಟಿಯನ್ ಉರ್ದು ಇದರಲ್ಲಿ ಏನಪ್ಪಾ ಅಂದ್ರೆ ನೀವು ಎರಡು ಭಾಷೆನ ನೀವು ಸೆಲೆಕ್ಟ್ ಅನ್ನ ಮಾಡಬೇಕಾಗತ್ತೆ ಈಗ ನೋಡ್ರಿ ಈ ಪರೀಕ್ಷೆನ ಬರೆದ್ರೆ ಎಲ್ಲಿವರೆಗೂ ಅಪ್ಲಿಕೇಬಲ್ ಆಗತ್ತಂದ್ರೆ ದ ಸಿಟಿಇಟಿ ಶಾಲ್ ಅಪ್ಲೈ ಟು ಆಲ್ ಸ್ಕೂಲ್ಸ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಟು ಸ್ಕೂಲ್ಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರೀಯ ವಿದ್ಯಾಲಯ ನೂತನ ವಿದ್ಯಾಲಯ ಸೆಂಟ್ರಲ್ ಟಿಬೆಟಿಯನ್ ಸ್ಕೂಲ್ ಎಕ್ಸೆಟ್ರಾ ಸ್ಕೂಲ್ಸ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಯೂನಿಯನ್ ಟೆರಿಟರಿ ಚಂಡೀಗಢ ದಾದ್ರಾ ಅಂಡ್ ನಾಗರ್ ಹವೇಲಿ ದಮನ್ ಅಂಡ್ ದಿಯು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಂಡ್ ಲಕ್ಷದ್ವೀಪ್ ಅಂಡ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ ಸೊ ನೋಡ್ರಿ ಇದೆಲ್ಲೆಲ್ಲ ಅಪ್ಲಿಕೇಬಲ್ ಆಗತ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಕೇಂದ್ರೀಯ ವಿದ್ಯಾಲಯ ನೂತನ ವಿದ್ಯಾಲಯ ಸೆಂಟ್ರಲ್ ಟಿಬೆಟಿಯನ್ ಸ್ಕೂಲ್ಸ್ ಆಮೇಲೆ ನೋಡ್ರಿ ಕೇಂದ್ರಾಡಳಿತ ಪ್ರದೇಶದ ಸರ್ಕಾರಗಳಿರುವಂತಹ ಚಂಡೀಗಢ ದಾದ್ರಾ ಅಂಡ್ ನಗರ್ ಹವೇಲಿ ದಮನ್ ಅಂಡ್ ದಿಯು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಲಕ್ಷದ್ವೀಪ್ಸ್ ಮತ್ತೆ ಡೆಲ್ಲಿಯ ಶಾಲೆಗಳಲ್ಲಿ ಅಂದ್ರೆ ಡೆಲ್ಲಿ ಗವರ್ಮೆಂಟ್ ಶಾಲೆಗಳಲ್ಲಿ ಏನಪ್ಪಾ ಅಂದ್ರೆ ಇದು ಅಪ್ಲಿಕೇಬಲ್ ಆಗುತ್ತೆ ಆಮೇಲೆ ನೋಡ್ರಿ ಇದೇನಪ್ಪಾ ಅಂದ್ರೆ ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ಸ್ ಇರುತ್ತಲ್ಲ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಸಿಟಿಇಟಿ ಅಪ್ಲೈ ಆಗುತ್ತೆ ಸೊ ನೋಡ್ರಿ ರಾಜ್ಯ ಸರ್ಕಾರಗಳು ಏನು ಶಾಲೆಗಳನ್ನ ನಡೆಸ್ತಾರೆ ಮ್ಯಾನೇಜ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಶಾಲೆಗಳಿರ್ಬೋದು ಅಥವಾ ಸ್ಥಳೀಯ ಶಾಲೆಗಳಿರ್ಬೋದು ಅನುದಾನಿತ ಶಾಲೆಗಳಿರ್ಬೋದು ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಅವ್ರದೇ ಆದಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸುತ್ತೆ ಇನ್ ಕೇಸ್ ಅವರೇನಾದ್ರೂ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀಲಿಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಸಿಟಿಇಟಿ ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಷ್ಟೆಲ್ಲ ಕಡೆ ಏನಪ್ಪಾ ಅಂದ್ರೆ ಸಿಟಿಇಟಿ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಸೊ ಎಕ್ಸಾಮಿನೇಷನ್ ಸೆಂಟರ್ ನ ನಿಮ್ಗೆ ಅಪೆಂಡಿಕ್ಸ್ 3 ಅಲ್ಲಿ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಈ ಅಡ್ಮಿಟ್ ಕಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಆಗ್ಲೇ ನಾವು ಡಿಸ್ಕಸ್ ಮಾಡ್ದಂಗ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಅನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ
ಸೊ ಟೋಟಲ್ ಆಗಿ ನೋಡ್ರಿ ಸಿ ಟಿ ಇ ಟಿ ಅನ್ನೋದೇನಪ್ಪ ಅಂದ್ರೆ ಚೇಂಜ್ ಆಗಿರುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಅಪೆಂಡಿಕ್ಸ್ ಒನ್ ಅಲ್ಲಿ ಸಿಲಬಸ್ ಕೊಟ್ಟಿದ್ದಾರೆ ಪೇಪರ್ ಒನ್ ಗೆ ಏನೇನಿರುತ್ತೆ ಅಂತೇಳಿ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಗಿ ಒಳಗೆ ಏನೇನಿರುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಶನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಲರ್ನಿಂಗ್ ಅಂಡ್ ಪೆಡಗೋಗಿ ಇದ್ರ ಬಗ್ಗೆನು ಕೂಡ ಏನಪ್ಪ ಅಂದ್ರೆ ನಿಮಗೆ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಲ್ಯಾಂಗ್ವೇಜ್ ಒನ್ ಅಲ್ಲಿ ಏನಿರುತ್ತೆ, ಆಮೇಲೆ ಲ್ಯಾಂಗ್ವೇಜ್ ಟೂ ಅಲ್ಲಿ ಏನಿರುತ್ತೆ, ಮ್ಯಾಥಮೆಟಿಕ್ಸ್ ಕಂಟೆಂಟ್ ಏನಿರುತ್ತೆ, ಪೆಡಗೋಗಿ ಇಶ್ಯೂ ಏನಿರುತ್ತೆ, ಎನ್ವೈರನ್ಮೆಂಟಲ್ ಇಶ್ಯೂ ಏನಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ ಪೇಪರ್ ಟೂ ಸಿಲಬಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಸಹ ನೀವೇನಂದ್ರೆ ಒಂದ್ಸರಿ ನೋಡ್ಕೊರಿ. ಸೊ ಈಗ ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ಈ ಎಕ್ಸಾಮಿನೇಷನ್ ಸೆಂಟರ್ ಸೆಲ್ ಬರುತ್ತೆ ಅಂತ ನೋಡೋಣ. ಸೊ ನೋಡ್ರಿ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಸೆಲ್ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಕರ್ನಾಟಕದಲ್ಲಿ ನೋಡ್ರಿ ಸಿ ಟಿ ಇ ಟಿಗೆ ಅಂದ್ರೆ ಕೇಂದ್ರ ಸರ್ಕಾರ ನಡೆಸುವಂತ ಟಿ ಇಟಿಗೆ ಎಕ್ಸಾಮಿನೇಷನ್ ಸೆಂಟರ್ ಬಂದು ಬೆಳಗಾಂನಲ್ಲಿ ಇರುತ್ತೆ, ಬೆಂಗಳೂರಲ್ಲಿ ಇರುತ್ತೆ, ಬೀದರ್ ಅಲ್ಲಿ ಇರುತ್ತೆ, ಗುಲ್ಬರ್ಗಾ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗದಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಸೊ ನೋಡ್ರಿ ಬೆಳಗಾವ್, ಬೆಂಗಳೂರು, ಬೀದರ್, ಗುಲ್ಬರ್ಗಾ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗದಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಅದೇ ತರ ನೋಡ್ರಿ ಬೇರೆ ಬೇರೆ ರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಕಡೆ ಏನಪ್ಪ ಅಂದ್ರೆ ಬೆಳಗಾವಿ, ಬೀದರ್, ಗುಲ್ಬರ್ಗ, ಹುಬ್ಬಳ್ಳಿ, ಮೈಸೂರು, ಆಮೇಲೆ ಶಿವಮೊಗ್ಗ, ಬೆಂಗಳೂರಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ನ ನಡೆಸಿದ್ದಾರೆ. ಆಮೇಲೆ ನೋಡ್ರಿ ಇಂಪಾರ್ಟೆಂಟ್ ನೋಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ಇದನ್ನು ಸಹ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ಇದು ಏನಪ್ಪ ಅಂದ್ರೆ ಕೇಂದ್ರದವರು ಕರೆದಿರುವಂತ ಸೆಂಟ್ರಲ್ ಟಿ ಇ ಟಿ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ಉದ್ಯೋಗ ವಾರ್ತೆ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.